ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ಅಲ್ಪಸಂಖ್ಯಾತರ ಸಮುದಾಯಗಳ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಅಬ್ದುಲ್ ಅಜೀಂ ಅವರು ತುಮಕೂರಿನಲ್ಲಿ ಹೇಳಿದ್ದಾರೆ. ಅಲ್ಪಸಂಖ್ಯಾತರ ಸಮುದಾಯಗಳನ್ನು ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ಅಲ್ಪಸಂಖ್ಯಾತರ ಸಮುದಾಯಗಳ ಮಕ್ಕಳ ಶಿಕ್ಷಣಕ್ಕಾಗಿ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾದ ಅಬ್ದುಲ್ ಅಜೀಂ ಅವರು ತಿಳಿಸಿದರು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ನಡೆದ ಅಲ್ಪಸಂಖ್ಯಾತರ ಸಮುದಾಯಗಳ ಕುಂದುಕೊರತೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ನೀಡಿರುವ ವಿದ್ಯಾರ್ಥಿ ವೇತನವನ್ನ ಹೆಚ್ಚಳ ಮಾಡಬೇಕು. ಅಲ್ಲದೆ ಶಿಕ್ಷಣ ಸೌಲಭ್ಯಕ್ಕಾಗಿ ಅರಿವು ಯೋಜನೆಗೆ ಈ ಹಿಂದೆ ನೀಡಿದ್ದ 892 ಕೋಟಿ ಅನುದಾನವನ್ನ 2020-21 ಸಾಲಿಗೆ 71 ಕೋಟಿ ರೂಪಾಯಿಗಳಿಗೆ ಕಡಿತಗೊಳಿಸುವ ಬಗ್ಗೆ ಸಮುದಾಯದ ಮುಖಂಡರೊಬ್ಬರು ಅಧ್ಯಕ್ಷರ ಗಮನಕ್ಕೆ ತಂದಾಗ, ಕಳೆದ ವರ್ಷ ಕೊರೋನಾ ಪರಿಸ್ಥಿತಿಯಿಂದ ಅನುದಾನ ಕಡಿತಗೊಳಿಸಲಾಗಿದೆ, ಮುಂದಿನ ವರ್ಷಗಳಲ್ಲಿ ವಿಶೇಷವಾಗಿ ಅನುದಾನವನ್ನ ಬಿಡುಗಡೆಗೊಳಿಸಲಾಗುವುದು ಎಂದು ಅವರು ತಿಳಿಸಿದರು. ಸ್ಮಶಾನ ನಿರ್ಮಿಸಲು ಜಾಗದ ಸಮಸ್ಯೆಯಾಗುತ್ತಿರುವ ಬಗ್ಗೆ ಸಮುದಾಯ ಮುಖಂಡರೊಬ್ಬರು ಅಹವಾಲು ನೀಡಿದಾಗ, ಸರ್ಕಾರದ ಜಮೀನು ಇಲ್ಲದಿದ್ದಾಗ ಜಮೀನನ್ನ ಖರೀದಿಸಿ ಸ್ಮಶಾನ ನಿರ್ಮಾಣಕ್ಕೆ ಜಾಗ ಒದಗಿಸಿಕೊಡಬೇಕು ಎಂದು ಸರ್ಕಾರದ ಆದೇಶದಲ್ಲಿದೆ. ಆದ್ದರಿಂದ ಸ್ಮಶಾನ ಜಾಗದ ಸಮಸ್ಯೆ ಇರುವ ಸಮುದಾಯದವರು ಜಿಲ್ಲಾಧಿಕಾರಿಗಳಿಗೆ ಪತ್ರ ಮುಖೇನ ಮನವಿ ಸಲ್ಲಿಸಿ ಎಂದರು. ಮತ್ತೆ ನಮ್ಮ ಅನುಭವ ಮತ್ತು ಅಧಿಕಾರ ಎಂದು ಬಳಸಿಕೊಂಡು ಅವರಿಗೆ ಕೆಲವು ಸಲಹೆ ಸೂಚನೆಗಳು ಕೊಡುವುದಾಗಿ ನಾವು ತೀರ್ಮಾನಿಸಿ ಇಲ್ಲಿ ಬಂದ ಪಾಲಕರಲ್ಲಿ ಅಲ್ಪಸಂಖ್ಯಾತರು ಮೈನಾರಿಟೀಸ್ ಅಂತ ಹೇಳಿದ್ರೆ ಬರೀ ಮುಸಲ್ಮಾನರು ಅಂತ ತಲೆಗೆ ಹೋಗುತ್ತೆ. ಇದು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೈನಾರಿಟೀಸ್ ಅಂತ ಹೇಳಿ ನಮ್ಮ ಒಂದು ಮುಖ್ಯ ವಾಹಿನಿ ಏನಿದೆ ಅದರಿಂದ ಯಾರು ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಮೊನ್ನೆ ತಾನೇ ನಾವು ಗಣರಾಜ್ಯೋತ್ಸವ ಆಚರಿಸಿದ್ದೀವಿ. ಆ ಗಣರಾಜ್ಯೋತ್ಸವದ ಪ್ರಸ್ತಾವನೆ ತಮ್ಮೆಲ್ಲರಿಗೂ ಗೊತ್ತಿದೆ. ಪ್ರತಿ ವರ್ಷ January 26 ನಾವು ನಿಮ್ ನೆನಪಿಗೆ ತರ್ತೀವಿ. ಯಾಕೆ ನಾವು ಗಣರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ? ಗಣರಾಜ್ಯೋತ್ಸವದ ಪ್ರಸ್ತಾವನೆ ಪ್ರಿಯಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್, ವಿ ದಿ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇನ್ ಟು ಸಾವರಿಂಗ್ ಸೋಷಲಿಸ್ಟಿಕ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ and to secure the citizen of this country the justice, the liberty, the equality. ಸಭೆಯಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುಕ್ತಾರ್ ಹುಸೇನ್ ಪಠಾಣ್, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ನಿರ್ದೇಶಕ ಮೆಹಬೂಬ್ ಸಾಬ್, ಆಯೋಗದ ಪಿಎನ್ ನಿಸಾರ್ ಅಹಮದ್, ವಕ್ಫ್ ಮಂಡಳಿಯ ಅಧ್ಯಕ್ಷ ಮುಸ್ತಾಕ್ ಅಹಮದ್, ಕ್ರಿಶ್ಚಿಯನ್ ಸಮುದಾಯದ ಜೈಫಿನ್ ಜಾರ್ಜ್, ಜೈನ ಸಮುದಾಯದ ಶೀತಲ್ ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಕ್ಫ್ ಆಸ್ತಿಯೊಂದೇ ನೋಟಿಫಿಕೇಶನ್ ಆಗಿ ಒತ್ತುವರಿಯಾಗಿರುವ ವಕ್ಫ್ ಆಸ್ತಿ ಸಂರಕ್ಷಣೆಗೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಸಭೆಯಲ್ಲಿ ಸೂಚಿಸಲಾಗಿದ್ದು ಸರ್ಕಾರಕ್ಕೂ ಈ ಬಗ್ಗೆ ಮನವಿ ಮಾಡಲಾಗಿದೆ ಎಂದರು. ಅಲ್ಪಸಂಖ್ಯಾತರಿಗಾಗಿ ಪ್ರಾರ್ಥನಾ ಮೈದಾನ ಅಭಿವೃದ್ಧಿಪಡಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದ್ದು ಅದಕ್ಕೆ ಕರಾಬು ಹಾಗೂ ಸಿಎ ನಿವೇಶನಗಳನ್ನ ಒದಗಿಸಲು ಆದ್ಯತೆ ನೀಡಬೇಕು, ಅಲ್ಪಸಂಖ್ಯಾತರ ಸ್ಮಶಾನ ಅಭಿವೃದ್ಧಿಗೆ ಒತ್ತು ಕೊಡಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶಿಸಲಾಗಿದೆ ಎಂದು ಹೇಳಿದರು. ಕೋವಿಡ್ನಿಂದ ಅನುದಾನ ಕಡಿತವಾದರೂ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ರೂಪಿತವಾಗಿರುವ ಯೋಜನೆಗಳನ್ನ ಯಥಾಸ್ಥಿತಿಯಾಗಿ ಮುಂದುವರಿಸಬೇಕಂತೆಯೇ ಬಜೆಟ್ನಲ್ಲಿ ಅನುದಾನ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು. ಮತ್ತು ಮಧ್ಯಾಹ್ನ ಸಭೆಯಲ್ಲಿ ಅಧಿಕಾರಿಗಳಿಗೆ ಅವ್ರ ಗಮನಕ್ಕೆ ತಗೊಂಡು ಕೆಲಸ ನಾವು ಮಾಡ್ತಾ ಇದ್ವಿ. ಅದೇ ಥರ ಇವತ್ತು ಬೆಳಗ್ಗೆ ನಾವು ತುಮಕೂರು ಜಿಲ್ಲೆಗೆ ಬಂದು ಇದೇ ಹಾಲ್ನಲ್ಲಿ ಜಿಲ್ಲಾ ಪಂಚಾಯತ್ ಹಾಲ್ನಲ್ಲಿ ಸಾರ್ವಜನಿಕರ ಸಭೆ ನಡೆಸಿ ಅವರ ಸಮಸ್ಯೆಗಳು ಮತ್ತು ಅವರ ಕಂಪ್ಲೇಂಟು ಪಡೆದುಕೊಂಡಿದ್ದೇವೆ. ಈ ಒಂದು ತುಮಕೂರದ ಸಭೆಯಲ್ಲಿ 90% ಕಂಪ್ಲೇಂಟು ಜನರ ವಕ್ಫ್ ಆಸ್ತಿ ಬಗ್ಗೆ ಡಿಸ್ಪ್ಯೂಟ್ ಇದೆ. ಸುಮಾರು 220 ವಕ್ಫ್ ಆಸ್ತಿಗಳು ನೋಟಿಫಿಕೇಶನ್ ಆಗಿದೆ, ಗೆಜೆಟ್ ಮಾಡಿದ್ದಾರೆ, ಆದರೆ ಅದು ನಮ್ಮ ಸ್ವಾಧೀನದಲ್ಲಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಎಲ್ಲ ಕಡೆ ಎನ್ಕ್ರೋಚ್ಮೆಂಟ್ ಆಗಿದೆ,
ಅಂತ ನಮ್ಮ ಗಮನಕ್ಕೆ ತಿಳಿಸಿದ್ದಾರೆ. ನಾವು ಈ ಒಂದು ಸಭೆಯಲ್ಲಿ ತುಮಕೂರು ಇನ್ನೂರ ಇಪ್ಪತ್ತು ಆಸ್ತಿಗಳು ಅಂತ ಹೇಳ್ತಾರೆ, ಎಕರೆ ಅವ್ರನ್ನ ಗಮನಕ್ಕೆ ಬಂದಿಲ್ಲ, ಅದು ಎಲ್ಲ ಲಿಸ್ಟ್ ಮಾಡಿದ್ರಂತ ನೋಟಿಫಿಕೇಶನ್ ಆಗಿದೆ. ಹಾ, ಎಲ್ಲ ತಾಲೂಕು ಎಲ್ಲ ತಾಲೂಕು ಇನ್ನೂರಿ ತುಮಕೂರು ಟೌನ್ನಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಹತ್ತುವರಿ ಈಗ ನಾವು ಡೆಪ್ಟಿ ಕಮಿಷನರ್ಗೆ ಹೇಳಿದ್ವಿ, ಪ್ರತಿಯೊಂದು ತಿಂಗಳು ನೀವು ಮೀಟಿಂಗ್ ಮಾಡಿದಾಗ ಆ ಮಂತ್ಲಿ ಮೀಟಿಂಗ್ನಲ್ಲಿ ನಮ್ಮ ವರ್ಕ್ಸ್ ಆಫೀಸರ್ಗಳನ್ನು ಸಹ ಕರೆಸ್ಕೊಂಡು ಅವರಿಂದ ಎಷ್ಟು ಆಕ್ಟಿವ್ ಪ್ರಾಪರ್ಟೀಸು ಸುರಕ್ಷಿತವಾಗಿದೆ, ಸೇಫ್ ಆಗಿದೆ, ಎಲ್ಲಿ ಎಷ್ಟು ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ ತಾವು ಅವ್ರಿಗೆ ಪ್ರಶ್ನಿಸಬೇಕು. ಅವ್ರು ಏನಾರು ಅದ್ರ ಬಗ್ಗೆ ಪ್ರೊಟೆಕ್ಷನ್ಗೆ ರಿಕ್ವೆಸ್ಟ್ ಮಾಡಿದ್ರೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ನಾವು ತಿಳಿಸಿದ್ದೀವಿ. ಮತ್ತು ಎರಡನೇದಾಗಿ ಕೆಲವು ಆಸ್ತಿಗಳ ಬಗ್ಗೆ ಡಿಸ್ಪ್ಯೂಟ್ ಇತ್ತು, ನಮ್ದೊಂದು ಕಟ್ಕೊಂಡವ್ರು ನಮ್ದೊಂದು ಎಕ್ಸಾಂಪಲ್. ಕಳೆದ ಎರಡು ತಿಂಗಳಿನಿಂದ ವಿವಿಧ ಜಿಲ್ಲೆಗಳಲ್ಲಿ 15 ಹೊಸ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಮಾಡಲಾಗುತ್ತಿದೆ. ಕುಂದುಕೊರತೆ ಸಭೆ ನಡೆಸಿ ದೂರುಗಳಿದ್ದಲ್ಲಿ ಅದನ್ನ ಬಗೆಹರಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡುತ್ತಿದ್ದೇನೆ. ತಳಮಟ್ಟದಿಂದ ಕಾರ್ಯಕ್ರಮಗಳ ಅನುಷ್ಠಾನ ಅಭಿವೃದ್ಧಿ ಬಗ್ಗೆ ಪರಿಶೀಲನೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು. ಇದಕ್ಕೂ ಮುನ್ನ ಮೇಳಕೋಟೆಯಲ್ಲಿರುವ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಮುಂಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ಎದುರಿಸಲು ಸನ್ನದ್ಧರಾಗಿ ಎಂದು ಮಾಜಿ ಸಂಸದ ನಾರಾಯಣಸ್ವಾಮಿ ಹೇಳಿದರು. ಮುಂಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ಎದುರಿಸಲು ಸನ್ನದ್ಧರಾಗುವಂತೆ ಮಾಜಿ ಸಂಸದ ನಾರಾಯಣಸ್ವಾಮಿ ಕರೆ ನೀಡಿದರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ನಾರಾಯಣಸ್ವಾಮಿಯವರು, ಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಸ್ಥಾನ ಗೆಲ್ಲಲು ಎಲ್ಲರೂ ಶ್ರಮಿಸಬೇಕೆಂದು ತಿಳಿಸಿದರು. ಪಕ್ಷದ ಸಂಘಟನೆಗೆ ಎಲ್ಲರೂ ಹೆಚ್ಚು ಒತ್ತು ನೀಡಬೇಕೆಂದು ಹೇಳಿ, ಪ್ರಧಾನಿ ಮೋದಿಯವರು ರೈತ ಹಾಗೂ ಕಾರ್ಮಿಕ ವಿರೋಧಿ ಧೋರಣೆ ಮಾಡುತ್ತಿದ್ದಾರೆಂದು ನಾರಾಯಣಸ್ವಾಮಿ ಟೀಕಿಸಿದರು. ಪ್ರಮುಖವಾಗಿ ಅಂದಿನ ಪ್ರಧಾನಿಯಾಗಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ರಾಜೀವ್ ಗಾಂಧಿ ಅವರು ರಾಜ್ಯದಲ್ಲಿ ಜನತೆಗೆ ಅಧಿಕಾರವನ್ನು ಕೊಡಬೇಕು ಅನ್ನೋ ಒಂದು ಪ್ರಯತ್ನ ಹಿನ್ನೆಲೆಯಲ್ಲಿ ಆಯಾ ರಾಜ್ಯಗಳಲ್ಲಿ ಒಂದೊಂದು ರಾಜ್ಯದಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸ್ತಾ ಇದ್ದಂಥ ಸಂಸ್ಥೆಗಳಿದ್ದು ಕೆಲವು ರಾಜ್ಯಗಳಲ್ಲಿ ಪಂಚಾಯತ್ ಸಂಸ್ಥೆಗಳಿದೆ. ಹಾಗಾಗಿ ಸಂವಿಧಾನ ತಿದ್ದುಪಡಿ ಮಾಡೋ ಮುಖಾಂತರ ಯಾವ ರೀತಿ ಲೋಕಸಭೆಗೆ ರಾಜ್ಯದ ಈ ಸಂದರ್ಭದಲ್ಲಿ ಕೆಪಿಸಿಸಿ ವಕ್ತಾರ ಮುರಳೀಧರ್ ಹಾಲಪ್ಪ ಅವರು ನಾರಾಯಣಸ್ವಾಮಿ ಸೇರಿದಂತೆ ಪ್ರಮುಖರನ್ನ ಗೌರವಿಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಅಧ್ಯಕ್ಷತೆ ವಹಿಸಿದ್ರು. ನಾವು ಪಕ್ಷದ ಕಾರ್ಯಕರ್ತರಾಗಿ ನಾವು ಪಕ್ಷ ಸಂಘಟನೆಯನ್ನು ತೊಡಗಬೇಕಾಗ್ತದೆ. ಯಾವುದೇ ತಾಲೂಕಿರಲಿ ಜಿಲ್ಲೆ ಇರಲಿ, ಇವತ್ತು ಬಿಜೆಪಿಯವರು ತಾವು ನೋಡಿರ್ಬೋದು ಅನ್ನ ಕೊಡುತ್ತ ರೈತರಿಗೆ ಇವತ್ತು ಡೆಲ್ಲಿನಲ್ಲಿ ಯಾವ ಮಗುದ್ ಮಾಡಿದ್ದಾರೆ, ಎಲ್ಲರನ್ನು ಕೇಸ್ಗಳಾಕಿ ಇವತ್ತು ಎಲ್ಲರನ್ನು ಜೈಲಾಗ್ತಾ ಇದ್ದಾರೆ, ದೇಶದ್ರೋಹದ ಆರೋಪ ಹೊರಿಸಿ ಇವತ್ತು ಕೇಸ್ ಹಾಕಿ ಇವತ್ತು ನಿಂತು ಮಾಡ್ತಾ ಇದ್ದಾರೆ. 60 ದಿವಸ 45 ದಿವಸ ಚೆನ್ನಿನಲ್ಲಿ 0 ಡಿಗ್ರಿ ಚೆನ್ನಿನಲ್ಲಿ ಸಹ ಅವರು ಪ್ರತಿಭಟನೆ ಮಾಡಲು ಸಹ ಅವನ್ನ ಯಾರೂ ಸಹ ಕಡಿಮೆ ಕಣ್ಣಲ್ಲೂ ಸಹ ನೋಡಿಲ್ಲ. ಇವತ್ತೇನೋ ಟ್ರ್ಯಾಕ್ಟರ್ ರ್ಯಾಲಿ ಮಾಡಿದ್ರು ಅಂತ ಹೇಳಿ ಅದನ್ನೇ ಕಾಯ್ತಾ ಇದ್ರು. ಅವ್ರು ಕೆಂಪಸಕ್ಕೆ ಏನ್ ಮಾಡಬೇಕು ಆ ಪ್ರತಿಭಟನೆ. ಮಾಜಿ ಶಾಸಕರುಗಳಾದ ಎಚ್ ಶಫಿ ಅಹಮದ್, ಆರ್ ನಾರಾಯಣ, ಮುಖಂಡರುಗಳಾದ ಅಲೇಖ್ ಅಹಮದ್, ಕೆಂಚುಮಾರಯ್ಯ, ಸಿದ್ದಲಿಂಗೇಗೌಡ, ಗೀತಮ್ಮ ಮತ್ತಿತರರು ಪಾಲ್ಗೊಂಡಿದ್ದರು. ಶಿಷ್ಟಾಚಾರ ಉಲ್ಲಂಘನೆ ಮಾಡಿರುವ ಅಧಿಕಾರಿಗಳನ್ನ ಅಮಾನತ್ತು ಮಾಡಬೇಕೆಂದು ಸಂಸದ ಎಸ್ ಮುನಿಸ್ವಾಮಿ ಚಿಂತಾಮಣಿಯಲ್ಲಿ ಹೇಳಿದ್ದಾರೆ. ಶಿಷ್ಟಾಚಾರ ಉಲ್ಲಂಘನೆ ಆರೋಪ, ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ. ನಗರದ ಎನ್ಆರ್ ಬಡಾವಣೆಯಲ್ಲಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ನೂತನ ಬೆಸ್ಕಾಂ ಕಚೇರಿ ಉದ್ಘಾಟನೆ ಮಾಡಿದ ಕ್ಷೇತ್ರದ ಶಾಸಕರು ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿದ್ದಾರೆ ಎಂದು ಬಿಜೆಪಿ ಕಾರ್ಯಕರ್ತರು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಪಕ್ಷಪಾತ ಮಾಡ್ತಿರುವ ಬೆಸ್ಕಾಂ ಅಧಿಕಾರಿಗಳಿಗೆ ಪಕ್ಷಪಾತ ಮಾಡುತ್ತಿರುವ ಬೆಸ್ಕಾಂ ಅಧಿಕಾರಿಗಳಿಗೆ. ಇಂದು ಬೆಳಗ್ಗೆ 8:30ಕ್ಕೆ ಕಚೇರಿ ಉದ್ಘಾಟನೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು.
ಸಂಸದರಿಗೆ ಆಹ್ವಾನ ನೀಡಲಾಗಿತ್ತು. ಸಂಸದರು ಕಾರ್ಯಕ್ರಮಕ್ಕೆ ಭಾಗವಹಿಸುವ ಮುನ್ನವೇ ಕ್ಷೇತ್ರದ ಶಾಸಕರು ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ಬೆಸ್ಕಾಂ ಕಚೇರಿಯನ್ನ ಉದ್ಘಾಟನೆ ಮಾಡಿ ಹೊರಟಿದ್ದಾರೆ ಎಂದು ದೂರಿದರು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ತೀವ್ರ ಖಂಡನೆ ಮಾಡ್ತದೆ. ಮುಂದಿನ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಾಗಲಿ ಒಂದು ಅರ್ಧ ಗಂಟೆ ನೀವೇ ತಡ ಆಗ್ಬೋದು, ನೀವೇ ಟೈಮ್ ಸರಿಯಾಗಿ ಎಲ್ಲ ಕಾರ್ಯಕ್ರಮ ನೀವು ಅಟೆಂಡ್ ಆಗ್ತಿಲ್ಲ, ನೀವು ಸ್ವಲ್ಪ ಲೇಟ್ ಆಗುತ್ತೆ, ಸಂಸದ ಸ್ವಲ್ಪ ಲೇಟ್ ಆಗ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಜನರಿಗೆ ತಪ್ಪು ತಿಳುವಳಿಕೆ ಕೊಡ್ತೀರಾ, ನಡ್ಕೊಂಡು ಹೋಗ್ಬೇಕು ಅಂತ ಶಾಸಕರಲ್ಲೂ ಮನವಿ ಮಾಡ್ತೇನೆ. ಅಧಿಕಾರಿಗಳು ಸಹ ಯಾವುದೇ ಒಂದು ಪಕ್ಷಕ್ಕೆ ಯಾವುದೋ ಒಂದು ನಾಯಕರಿಗೆ ಮುಲಾಜ್ ಕೊಟ್ಟು ಕೆಲಸ ಮಾಡ್ಕೊಂಡು ಕೆಲಸ ಅಧಿಕಾರಿಗಳು ಸಹ ಮಾಡಬಾರ್ದು ಅಂತ ಅವ್ರಿಗೂ ಸಹ ನಾವು ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಪಕ್ಷದ ವತಿಯಿಂದ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತು ಇವಾಗ ಶಾಸಕರು ಬಂದು ಅದನ್ನ ಇನಾಗ್ರೇಷನ್ ಮಾಡಿಬಿಟ್ಟು ಹೋಗಿದ್ದಾರೆ, ಬಟ್ ಅವರು ಒಂದು ತಾಲೂಕಿನ ಪ್ರತಿನಿಧಿ ಆಗಿರ್ತಾರೆ. ನಮ್ಮ ಎಂ ಪಿ ಅವರು ಎಂಟು ತಾಲೂಕಿನ ಪ್ರತಿನಿಧಿ ಆಗಿ ಒಂದು ಹಾಫ್ ಅನ್ ಅವರ್ ವೇಟ್ ಮಾಡಬೇಕಾಗಿತ್ತು. ಹಾಗಾಗಿ ಇದನ್ನ ಬೆಸ್ಕಾಂ ಅಧಿಕಾರಿಗಳು ಒಂದು ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಮಾತನಾಡಿದ ಬಿಜೆಪಿ ಕಾರ್ಯಕರ್ತರು, ಅಧಿಕಾರಿಗಳು ರಾಜಕೀಯ ವ್ಯಕ್ತಿಗಳ ಗೊಂಬೆಗಳಂತೆ ಕೆಲಸ ಮಾಡಬಾರದು, ಶಾಸಕರು ಹಾಗೂ ಅಧಿಕಾರಿಗಳು ಮಾಡಿರುವ ಕೆಲಸಕ್ಕೆ ನಾವು ಖಂಡಿಸುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟದ ತೋಟಗಾರಿಕೆ ಆವರಣದಲ್ಲೇ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಭವನ ನಿರ್ಮಾಣ ಮಾಡಲು ಅಧಿಕಾರಿಗಳಿಗೆ ಸೂಚಿಸುವುದಾಗಿ ಸಂಸದ ಮುನಿಸ್ವಾಮಿ ದಲಿತ ಮುಖಂಡರ ಸಭೆಯಲ್ಲಿ ಹೇಳಿದ್ದಾರೆ. ನಗರದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರ ಸಭೆಯಲ್ಲಿ ಅವರು ಮಾತನಾಡಿದರು. ತಾಲೂಕಿನಲ್ಲಿ 60,000 ಹೆಚ್ಚು ದಲಿತರಿದ್ದಾರೆ. 30 ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ನಗರದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರೂ ವಿಫಲರಾಗಿದ್ದಾರೆ. ನಗರದ ಹೊರಗೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡುವುದಾಗಿ ಜಾಗ ಗುರುತಿಸಿರುವ ಬಗ್ಗೆ ತಿಳಿಸಿರುವ ಅಧಿಕಾರಿ ವರ್ಗದವರು ಸಂಘಟನೆಗಳ ಅಭಿಪ್ರಾಯ ಪಡೆಯದೆ ಅವರೇ ನಿರ್ಧರಿಸಿದ್ದಾರೆ. ಇದಕ್ಕೆ ನಮ್ಮ ವಿರೋಧವಿದೆ. ಆದ್ದರಿಂದ ನಗರದ ಹೃದಯ ಭಾಗದಲ್ಲಿರುವ ತೋಟಗಾರಿಕೆ ಇಲಾಖೆ ಅಥವಾ ಪ್ರವಾಸಿ ಮಂದಿರದ ಆವರಣದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು ಎಂದು ಸಂಘಟನೆಗಳ ಮುಖಂಡರು ಒತ್ತಾಯಿಸಿದರು. ನಿಯರ್ ಬೈ ಟೌನ್ ಒಳಗಡೆ ನಾನು ಹೇಳೋದೇನೆಂದ್ರೆ ಇದನ್ನು ಮಾಡ್ಕೊಡೋ ಜವಾಬ್ದಾರಿ ನಮ್ದು 100% ನಮ್ಮ ಸರ್ಕಾರದಲ್ಲಿ ಮಾಡ್ಕೊಡ್ತೀನಿ. ನಿಮ್ಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿ ರಾಜಕೀಯ ನಾನು ಬೆಳೆಸಕ್ಕೆ ಹೋಗಲ್ಲ, ಬಟ್ ಕೆಲವರು ಮೆಂಟಾಲಿಟಿ ಬಂದಿಲ್ಲನೂ ಒಂದೊಂದು ಇದಕ್ಕೆ ಇದರಲ್ಲಿ ರಾಜಕೀಯದಲ್ಲಿ 76 ಪಾರ್ಟಿಗಳವರು ಇರ್ತೀರಿ, ಗೊತ್ತಾಯ್ತು. ಯಾರು ಒಳ್ಳೆ ಕೆಲಸ ಮಾಡ್ತಾರೆ, ಯಾರಿದ್ ಮಾಡ್ತಾರೆ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಮಗೆಲ್ಲ ನೀವು ಬೆಂಬಲ ಕೊಟ್ಟು ಚುನಾಯಿತರಾಗಿ ಕಳಿಸಿದ್ದೀರಿ. ನಿಮ್ಮ ಸೇವಕರಾಗಿ ಕೆಲಸ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಆ ಕೆಲಸನ ನಾವು ನೀವೆಲ್ಲ ಒಟ್ಟಿಗೆ ಸೇರಿ ಸಮಾಜದ ಮತ್ತೆ ಎಲ್ಲ ಜಾತಿ ಜನಾಂಗದ ಮಧ್ಯೆ ಯಾವುದೇ ರೀತಿಯಾದಂಥ ಬಿರುಕು ಮತ್ತೆ ಗೋಡೆ ಬರಬೇಕಂತ ಕರೀತೇನೆ. ಅನ್ಯೋನ್ಯವಾಗಿ ಮಾಜಿ ಶಾಸಕ ಎಂ ರಾಜಣ್ಣ, ತಹಸೀಲ್ದಾರ್ ರಾಜೀವ್, ವೃತ್ತ ನಿರೀಕ್ಷಕ ಸುರೇಶ್, ಮುಖಂಡ ಕೆಂಪಾರೆಡ್ಡಿ, ಸಮಾಜ ಕಲ್ಯಾಣ ಇಲಾಖೆ, ನಗರಸಭೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು, ದಲಿತ ಸಂಘಟನೆಗಳ ಒಕ್ಕೂಟಗಳ ಪದಾಧಿಕಾರಿಗಳಾದ ಮೇಲೂರು ಮಂಜುನಾಥ್, ಎನ್ಎ ವೆಂಕಟೇಶ್, ದ್ರಾವ್ಯ ಕೃಷ್ಣಪ್ಪ, ನಗರಸಭಾ ಸದಸ್ಯ ಕೃಷ್ಣಮೂರ್ತಿ, ಎಂಎನ್ ರಮೇಶ್, ದಂಡಂಗಟ್ಟ ತಿರುಮಲೇಶ್, ಗುರುಮೂರ್ತಿ, ಶ್ರೀಧರೇ ಪ್ರಕಾಶ್, ನಾಗಾ ನರಸಿಂಹ, ದಾಮೋದರ್, ದೇವರಮಳ್ಳೂರು ಕೃಷ್ಣಪ್ಪ, ನರಸಿಂಹ ಮುಂತಾದವರು ಹಾಜರಿದ್ದರು. ಚಿಂತಾಮಣಿಯಲ್ಲಿ ಸುಮಾರು 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಬೆಸ್ಕಾಂನ ಉಪವಿಭಾಗದ ನೂತನ ಕಟ್ಟಡವನ್ನು ಶಾಸಕ ಕೃಷ್ಣಾರೆಡ್ಡಿ ಉದ್ಘಾಟಿಸಿದರು. ನಗರದ ಎನ್ಆರ್ ಬಡಾವಣೆಯಲ್ಲಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಬೆಸ್ಕಾಂನ ಕಾರ್ಯ ಮತ್ತು ಪಾಲನಾ ಉಪವಿಭಾಗದ ನೂತನ ಕಟ್ಟಡವನ್ನು ಇಂದು ಬೆಳಗ್ಗೆ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಾರೆಡ್ಡಿ ಅವರು ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಅವರು, 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಹಳ ಸುಸರ್ಜಿತವಾದ ಕಟ್ಟಡ ನಿರ್ಮಾಣವಾಗಿದೆ, ಅಧಿಕಾರಿಗಳಿಗೆ ಒಳ್ಳೆಯ ಕೆಲಸ ಮಾಡುವುದಕ್ಕೆ ಕಟ್ಟಡ ಬಹಳ ಉತ್ತಮವಾಗಿದೆ ಎಂದು ಹೇಳಿದರು. ನಗರದಲ್ಲಿ ಇವತ್ತು ಬೆಂಗಳೂರು ಸರಬರಾಜು ಕಂಪನಿ ನಿಯಮಿತ ಒಂದು ಚಿಂತಾಮಣಿ ಉಪ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ವಿಭಾಗದ ಒಂದು ನೂತನ ಕಟ್ಟಡವನ್ನು ಇದೀಗ ತಾನೇ ಉದ್ಘಾಟನೆ ಮಾಡಿದ್ವಿ. ಇದು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭಾಳ ಸುಸಜ್ಜಿತವಾದಂಥ ಒಂದು ಒಳ್ಳೆಯ ಕಟ್ಟಡ ಇದಾಗಿದೆ. ಹಾಗಾಗಿ ಇವತ್ತು ಅದನ್ನು ನಮ್ಮ ಸಂಸ್ಥೆಯ ಎಲ್ಲ ಇವರು ಕೂಡ ಅದನ್ನು ಇವತ್ತು ಸಮರ್ಪಣೆಯನ್ನು ಮಾಡಿದ್ದಾರೆ.
ಇನ್ನು ಒಳ್ಳೆ ಚೆನ್ನಾಗಿ ಇಲ್ಲಿ ಕೆಲಸ ಮಾಡಲಿಕ್ಕೆ ಭಾಳ ಉತ್ತಮವಾಗಿದೆ. ಯಾಕಂದರೆ ಹಿಂದೆ ಬಾಡಿಗೆ ಕಟ್ಟಡದಲ್ಲಿದ್ದರು, ಈಗ ಏನಾಗಿತ್ತು ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿ ಅವರು ಬಾಡಿಗೆದಾರರು ಬಾಡಿಗೆ ಕಟ್ಟಬೇಕು ಅಂತ ಹೇಳ್ತಾ ಇದ್ದರು. ಆದರೆ ಕಂಪ್ನಿ ನಿಮಗೆ ನೂತನ ಕಟ್ಟಡ ಇದೆಯಲ್ಲ, ನಾವು ಬಾಡಿಗೆ ಯಾಕೆ ಕೊಡಬೇಕು ಅನ್ನೋಂಥ, ಹಾಗಾಗಿ ಇದನ್ನು ಭಾಳ ಅರ್ಜೆಂಟಾಗಿ ಶಂಕು ಇದು ಉದ್ಘಾಟನೆ ಮಾಡಬೇಕಾಗಿತ್ತು. ಇವತ್ತು ಉದ್ಘಾಟನೆ ಮಾಡಿ ಸಮರ್ಪಣೆಯನ್ನು ಮಾಡಿದೆ. ಈ ಸಂದರ್ಭದಲ್ಲಿ ಮುಖಂಡರಾದ ವಿ ಅಮರ್, ಬೈರೆಡ್ಡಿ, ನಗರಸಭಾ ಸದಸ್ಯರಾದ ಮಂಜುನಾಥ್, ಶೇಖ್ ಸಾದಿಕ್ ರಜಿ, ಮಾಜಿ ನಗರಸಭಾ ಸದಸ್ಯರಾದ ಅಂಬುಗುಂಡು ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಬೆಸ್ಕಾಂ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರ ಬಳಿಯ ವೆಂಕಟೇಶನಹಳ್ಳಿಯಲ್ಲಿ ರಸ್ತೆ ಕಾಮಗಾರಿ ಜಾಗ ಪರಿಶೀಲಿಸಲು ಹೋದ ತಾಲೂಕು ಪಂಚಾಯಿತಿ ಸದಸ್ಯೆ ಚೈತ್ರ ಹಾಗೂ ಅವರ ಪತಿ ವೀರೇಗೌಡ ಗಲಾಟೆಯಲ್ಲಿ ಗಾಯಗೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಸಮೀಪದ ವೆಂಕಟೇಶನಹಳ್ಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಯ ಜಾಗದ ಪರಿಶೀಲನೆಗೆ ಹೋಗಿದ್ದ ಸಂದರ್ಭದಲ್ಲೇ ವೆಂಕಟೇಶನಹಳ್ಳಿ ಗ್ರಾಮದಲ್ಲಿ ಗಲಾಟೆ ನಡೆದಿದ್ದು, ಗಲಾಟೆಯಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯೆ ಚೈತ್ರ ವೀರೇಗೌಡ ಅವರ ಪತಿ ವೀರೇಗೌಡ ಅವರು ಗಾಯಗೊಂಡಿದ್ದಾರೆ. ಬುಧವಾರದಂದು ಬೆಳಗ್ಗೆ ರಸ್ತೆ ಕಾಮಗಾರಿಯ ವಿಚಾರವಾಗಿ ಪಂಚಾಯಿತಿ ಅಭಿವೃದ್ಧಿಯೊಂದಿಗೆ ತೆರಳಿದ್ದಾಗ ಗ್ರಾಮದ ಸರ್ಕಾರಿ ಜಾಗದಲ್ಲಿ ಒತ್ತುವರಿಯಾಗಿರುವುದನ್ನು ಪ್ರಶ್ನಿಸಿದಾಗ ಚಂದ್ರಪ್ಪ ಅವರ ಮಗ ಪುನೀತ್ ಎನ್ನುವಾತ ಕಟ್ಟಿಗೆಯಿಂದ ವೀರೇಗೌಡ ಅವರ ತಲೆಗೆ ಬಲವಾಗಿ ಹೊಡೆದಿದ್ದು ವೀರೇಗೌಡ ತೀವ್ರವಾಗಿ ಗಾಯಗೊಂಡಿದ್ದಾರೆ. 4,35,000 ಸ್ವಲ್ಪ ಒಂದು ಪತ್ರಿಕೆಗಳಲ್ಲಿ ಬಂದಿತ್ತು. ಅದನ್ನು ನಮ್ಮ ಲಾಸ್ಟ್ ಟೈಮ್ ನಮ್ಮ ಕಾರ್ಯನಿರ್ವಹಣಾ ಸಭೆಗಳು ಅಲ್ಲಿ ವೀಕ್ಷಣೆ ಮಾಡಿ ತಾಲೂಕು ಪಂಚಾಯತಿ ಅನುದಾನದಲ್ಲಿ 4,35,000 ಅದಕ್ಕೆ ಅನುದಾನ ಬಿಡುಗಡೆ ಮಾಡಿದ್ದರು. ಆ ಚರಂಡಿ ಕಾಮಗಾರಿ ನಡೀತಾ ಇತ್ತು. ಅದರಲ್ಲಿ ಮುಂದೆ ಒಬ್ಬರು ಲಕ್ಷ್ಮಮ್ಮ ಕುಂ ರಾಮಪ್ಪ ಅನ್ನೋ ಖಾತೆದಾರರು ಸರ್ಕಾರಿ ಜಾಗನ ಒತ್ತುವರಿ ಮಾಡಿದರು. ಅದನ್ನು ನಾವು ಗ್ರಾಮ ಪಂಚಾಯತಿಗೆ ತಿಳಿಯೋಕ್ಕೆ ಕೊಟ್ಟಿದ್ವಿ. ಗ್ರಾಮ ಪಂಚಾಯತಿ ಪಿ ಡಿ ಒ ಅವರಿಗೆ 15/1/2024 ನೋಟಿಸ್ ಇಶ್ಯೂ ಮಾಡಿ ಜಾಗ ತರವು ಮಾಡಿ ಅಂತ ಇಂಡಿಯನ್ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಕೇಳಿತ್ತು. ಅವ್ರಿಗೆ ಅವರ ಅವಧಿ ಕೊಟ್ಟ ಟೈಮ್ವರೆಗೂ ಅವ್ರು ಯಾವುದೇ ದಾಖಲಾತಿ ಒದಗಿದ್ದರಿಂದ ಇವತ್ತು ಪಿ ಡಿ ಅವರು ಜಾಗ ತರವು ಮಾಡಲಿಕ್ಕೆ ಜಾಗಕ್ಕೆ ಬಂದಿದ್ದರು. ಜಾಗ ತರವು ಮಾಡುವಾಗ ಅವರು ಲಕ್ಷ್ಮಮ್ಮ ಇರಲಿಲ್ಲ, ಲಕ್ಷ್ಮಮ್ಮ ಮಗ ಪಿ ಡಿ ಅವ್ರಿಗೆ ಧಮಕಿ ಹಾಕಿ ಸದ್ದರಿಂದ ಬೈತಾ ಇದ್ದರು. ಲಾಸ್ಟ್ಗೆ ಈ ಖಾತೆ ನಮಗೆ ಸಿಗ್ತಿಲ್ಲ, ನಾನು ಬಾಡಿಗೆಗೆ ಮನೆಯಲ್ಲಿ ನನ್ನ ಕೇಳಬೇಡಿ ಅವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳ್ತಾಯಿದ್ದೆ. ನಾನು ಪಿ ಡಿ ಅವರಿಗೆ ಖಾತೆದಾರನ ಕರೆಸಿ ಇವ್ರನ್ನ ಕೇಳ್ತೀನಿ ನೀವು ಅಂತ ಅದಕ್ಕೆ ನನ್ನ ನವ್ಯಾಚದಿಂದ ಬೈಲಿಕ್ ಶುರು ಮಾಡ್ಕೊಂಡ ಚಂದ್ರು ಮತ್ತೆ ಪುನೀತ್ ಅನ್ನೋದು. ತಕ್ಷಣ ಅವರನ್ನು ವಿಜಯಪುರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ. ಅವರು ಪ್ರಾಣಾಪಾಯದಿಂದ ಕೊಂಚದಲ್ಲೇ ಪಾರಾಗಿದ್ದಾರೆ. ನಮ್ಮ ವಿಜಯವಾರ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯಣಿಯ ಅವರ ಯಜಮಾನರಾದ ವೀರೇಗೌಡರಿಗೆ ಇವತ್ತು ವೆಂಕಟೇನಹಳ್ಳಿಯಲ್ಲಿ ಹಲ್ಲೆ ಮಾಡಿರ್ತಾರೆ. ಯಾಕಪ್ಪ ಅಂತಂದರೆ ಈಗಾಗಲೇ ಗ್ರಾಮ ಪಂಚಾಯಿತಿಗಳಲ್ಲಿ ಅಭಿವೃದ್ಧಿ ಕೆಲಸಗಳ ಒಂದು ಕಾಮಗಾರಿಗಳಲ್ಲಿ ತೊಡಗಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಅಲ್ಲಿನ ನಿವಾಸಿಗಳು ಸ್ಥಳೀಯವಾಗಿ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಅದನ್ನು ಪ್ರಶ್ನೆ ಮಾಡಿರೋದಕ್ಕೆ ಇಷ್ಟೆಲ್ಲ ಹಲ್ಲೆಯನ್ನು ಮಾಡಿರ್ತಾರೆ. ಕಾರಣ ಏನಪ್ಪ ಅಂದರೆ 15 ದಿನಗಳ ಹಿಂದೆಯೇ ಪಿ ಡಿ ಒ ನೋಟಿಸ್ ನೀಡಿದ್ದು, ಅದಕ್ಕೆ ಉತ್ತರ ನೀಡದಿದ್ದಾಗ ಸ್ಥಳದ ಮಾಜರಿ ಮಾಡಿ ಕೇಳಿದಾಗ ಇಷ್ಟೆಲ್ಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.